ಸ್ವಾಮಿ ಒಂದು ಹೇಳಿಕೆ ಬಿಜೆಪಿಗೆ ನಲವತ್ತು ಸೀಟ್ ಡಮಾರ್ ಸಿಎಂ ಸ್ಥಾನ ಬ್ರಾಹ್ಮಣರಿಗೆ ಲಿಂಗಾಯತರ ಮತ ಜೆ ಡಿ ಎಸ್ ಕಾಂಗ್ರೆಸ್ಗೆ ಜೆ ಡಿ ಎಸ್ ಗೂಗ್ಲಿಗೆ ತತ್ತರಿಸಿದ ಕಮಲ ನಾಯಕರು ಯಾವುದು ಹಿಂಗೂ ಮಾಡ್ಬೋದು ಅಂತ ಯಾರು ಅಂದ್ಕೊಂಡಿರಲಿಲ್ಲ ಬಿಜೆಪಿನ ಓಟ ನಾಗಾಲ್ ಓಟ ಆಯಿತು ನಮ್ಮ ಸರ್ವೆಲ್ ಕೂಡ ನಾಲ್ಕು ಸರ್ವೆಲ್ ಕೂಡ ಅವರ ಪಿ ನಂಬರ್ ತೊಂಬತ್ತರಿಂದ ನೂರು ಆಸುಪಾಸು ಇದ್ದದ್ದು ಅದು ಹೌದು ಕಾಂಗ್ರೆಸ್ ಜೆ ಡಿ ಎಸ್ ಕ್ಯಾಂಡೆಟ್ ಅನೌನ್ಸ್ ಆದಮೇಲೆ ಅದು ಚೇಂಜಸ್ ಆಗ್ತಾ ಬರ್ತಿತ್ತು ಬಟ್ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಇತ್ತಲ್ಲ ನೆಕ್ಸ್ಟು ಸಿ ಎಮ್ ಆಗೋದು ಬ್ರಾಹ್ಮಣರು ಲಿಂಗಾಯತರಲ್ಲ ಅದಲ್ಲ ಅದು ಬೇರೆ ಆ ಬ್ರಾಹ್ಮಣರು ಬೇರೆ ಡಿವೈಡ್ ಮಾಡಿ ಹೇಳಿದ್ರು ಜೋಶಿ ಆಗ್ತಾರೆ ಜೋಶಿ ಈ ಥರದವರು ಸರಿ ಇಲ್ಲ ಇವೆಲ್ಲವೂ ಹೇಳಿದಂಥದ್ದು ಬ್ರಾಹ್ಮಣರು ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿರ್ಬೋದೇ ಆದರೆ ಕ್ಲಾರಿಟಿ ಕ್ಲಾರಿಟಿಕ್ಸ್ತು ಹೌದು ಹೌದು ಕರೆಕ್ಟು ಬಿ ಜೆ ಅತಿ ದೊಡ್ಡ ಬಲ ಅಂದರೆ ಅದು ಲಿಂಗಾಯತರು ನಂತರ ವಾಲ್ಮೀಕಿ ಇತರ ಸಮುದಾಯಗಳು ಸಣ್ಣಪುಟ್ಟ ಸಮುದಾಯಗಳು ಅತಿ ದೊಡ್ಡ ಸಮುದಾಯ ಲಿಂಗಾಯತರು ಅದು ಯಡಿಯೂರಪ್ಪ ಅನ್ನೋ ಕಾರಣಕ್ಕೆ ಮತ್ತು ಬೇರೆ ಬೇರೆ ಕಾರಣಕ್ಕೆ ಲಿಂಗಾಯತರು ಪ್ರಬಲವಾಗಿ ಕಾಂಗ್ರೆಸ್ ಎದುರಾಳಿಯಾಗಿ ಬಿಜೆಪಿ ಪರವಾಗಿ ನಿಂತಿದ್ರು ಇದೀಗ ಕುಮಾರಸ್ವಾಮಿಯವರ ಈ ಹೇಳಿಕೆ ಬಿ ಜೆ ಪಿಗೆ ಸರಿಸುಮಾರು ನಲವತ್ತು ಸೀಟಲ್ಲಿ ಅಡ್ವರ್ಟ್ ಮಾಡ್ತಾ ಇದೆ ನಲವತ್ತು ಸೀಟಲ್ಲಿ ಒಂದಷ್ಟು ಕಡೆ ಆ ಲಿಂಗಾಯತ ಮತಗಳು ಹೆಂಗಿದ್ರು ನಮ್ಮ 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 ವ ಸಿ ನಮ್ಮ ಜಾತಿಯ ವಾಸಮ್ ಆಗಲ್ವಲ್ಲ ಯಾಕೆ ಆಗ್ಬೇಕು ಅವ್ರಿಗೆ ಅಂದ್ಬಿಟ್ಟು ಅಲ್ಲೊಂದಷ್ಟು ಚೇಂಜಸ್ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಅದು ನಲವತ್ತು ಸೀಟ್ ಮೇಲೆ ಇಂಪ್ಯಾಕ್ಟ್ ಆಗಿದೆಯಂತೆ ಯಾವ ಮಟ್ಟಿಗೆ ಅಂದರೆ ಅದಕ್ಕೆ ಒಂದಷ್ಟು ಕಡೆ ಜೆ ಡಿ ಎಸ್ಗೆ ಒಂದಷ್ಟು ಕಡೆ ಕಾಂಗ್ರೆಸ್ಗೆ ಅದರ ಲಾಭ ಐತೆ ಬಿ ಜೆ ಪಿ ಈ ಒಂದು ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ ಈ ಒಂದು ಸಿಂಗಲ್ ಹೇಳಿಕೆ ಈ ಮಾ ಒಂದು ಕುಮಾರಸ್ವಾಮಿ ಒಂದು ಹೇಳಿಕೆ ಈ ಮಟ್ಟಿಗೆ ಬಿ ಜೆ ಪಿಗೆ ಫುಲ್ಲು ಚಿತ್ರನ ಮಾಡಿದೆ ಅಂದರೆ ಲೆಕ್ಕಾಚಾರ ಗುರು ಹಿಂಗಾಗೋಯ್ತಲ್ಲ ಅಂತ ಹೌದು ಜೋಶಿಯನ್ನು ಸಿ ಎಂ ಮಾಡುವುದಾದರೆ ಬ್ರಾಹ್ಮಣರನ್ನು ಸಿ ಎಂ ಮಾಡಿದ್ರೆ ಲಿಂಗಾಯ್ತು ನಾವ್ಯಾಗ ಬಿ ಜೆ ಪಿ ಓಟ್ ಹಾಕಬೇಕು ಅನ್ನೋ ಮನಸ್ಥಿತಿ ಇದೆ ಇದು ಒಂದೇನ್ಬಿಟ್ಟೆ ಜೆಡಿಎಸ್ ಅವ್ರ ಲಿಂಗಾಯತರು ಸಿಎಂ ಮಾಡ್ತಾರ ಇಲ್ಲ ಕಾಂಗ್ರೆಸ್ ಅವ್ರು ಇಲ್ಲ ಅದು ಡಿ ಕೆ ಶಿವಕುಮಾರ್ ಇಲ್ಲ ಸಿದ್ದರಾಮಯ್ಯ ಅಂದ್ರೆ ಇನ್ನೇನು ಏನು ಮಾಡ್ಬೋದು ಇದು ಫಾರ್ಮುಲಾ ಅಂದರೆ ಯಡಿಯೂರಪ್ಪನವ್ರನ್ನ ಅವ್ರನ್ನ ಮರ್ಯಾದಿಯಿಂದ ನಡ್ಸ್ಕೊಳ್ಳಿ ಮರ್ಯಾದೆಯಿಂದ ನಡ್ಸ್ಕೊಳ್ಳಿ ತೊಂದರೆ ಕೊಡಬೇಡಿ ಅನ್ನೋದು ಕೆಲವರ ಸಲಹೆ ಆದರೂ ಶಿವಮೊಗ್ಗ ಹೆಲಿಕಾಪ್ಟರ್ ಹೇಳಿದಾಗ ಸಿದ್ದರಾಮಯ್ಯ ಅಲ್ಲೂ ಅವರೂರಲ್ಲೇ ಯಡಿಯೂರಪ್ಪ ಏಕಾಂಗಿ ಬೊಮ್ಮಾಯಿ ಎದೆ ಒಪ್ಸ್ಕೊಂಡು ಬರ್ತಾರೆ ಬೊಮ್ಮಾಯಿ ಇವತ್ತು ಬೊಮ್ಮಾಯಿ ಏನಾರ ಎಮ್ ಎಲ್ ಎ ಆಗೋರು ಮಿನಿಸ್ಟರ್ ಆಗೋರ್ ಸಿ ಎಂ ಆಗೋರು ಯಾರೋ ಕಾರಣ ಯಡಿಯೂರಪ್ಪ ಯಡಿಯೂರಪ್ಪ ಇಲ್ಲ ಅಂದರೆ ಈ ಬೊಮ್ಮಾಯಿ ಎಮ್ ಎಲ್ ಎನೇ ಆಯ್ತಿರಲಿಲ್ಲ ಎಮ್ ಎಲ್ ಎ ಆಯ್ತಿಲ್ಲ ಅಂತ ಮಿನಿಸ್ಟರ್ ಎಮ್ ಎಲ್ ಎ ಆಗ್ತಿರೋ ಈ ಮಿನಿಸ್ಟರ್ ಮಿನಿಷ್ಟ ಆಯ್ತಿರ್ಲಿಲ್ಲ ಅವ್ರನ್ನ ಕರ್ಕಂಡ್ ಬಂದು ಜನತಾ ಪರಿವಾರದಿಂದ ಎರಡು ಸಾವಿರದ ಎಂಟಲ್ಲಿ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿ ಮಿನಿಸ್ಟರ್ ಮಾಡಿ ಯಡಿಯೂರಪ್ಪ ಇವತ್ತು ಅದೇ ಯಡಿಯೂರಪ್ಪ ಮತ್ತು ಅದೇ ಯಡಿಯೂರಪ್ಪನ ಮಗ ವಿಜೇಂದ್ರ ಅವ್ರನ್ನ ಕೇರ್ಲೆಸ್ ಟ್ರೀಟ್ ಮಾಡೋದು ಇದೇ ಬೊಮ್ಮಾಯಿ ಆದರೆ ಬೊಮ್ಮಾಯಿ ಒಂದು ಎಮ್ ಎಲ್ ಎ ಗೆಲ್ಸೋಕ್ಕಾಗಲ್ಲ ಎಕ್ಸ್ಟ್ರಾ ಅಡಿಷನಲ್ ಆಗಿ ಬೊಮ್ಮಾಯಿ ನೋಡ್ಕೊಂಡು ಯಾರೋ ಹಿಂಗಾಯ್ತರು ಬಿಜೆಪಿಗೆ ಓಟ್ ಹಾಕಲ್ಲ ಬೊಮ್ಮಾಯಿಗ ಕೆಪಾಸಿಟಿನೂ ಇಲ್ಲ ಅಂತ ಪಾರ್ಟಿ ಗೊತ್ತು ಯಾಕೆಂದ್ರೆ ಇದೇ ಬೊಮ್ಮಾಯಿ ಅವರ ಜಿಲ್ಲೆ ಹಾವೇರಿ ಶಿಗಾವಿಯಲ್ಲಿ ಅವರ ಕ್ಷೇತ್ರ ಅಲ್ಲೇ ನಡೆದಂಥ ಆನ್ಗಲ್ ಬೈ ಎಲೆಕ್ಷನಲ್ಲಿ ಬಿಜೆಪಿ ಪಿ ಆಲಿಲ್ಲ ನನ್ನ ಅಕ್ಕಿ ಅಲೋರ್ ಅಳಿಯ ನನ್ನ ಅಕ್ಕಿ ಆಲವ್ರು ಮೊಮ್ಮಗ ಅಂತೆಲ್ಲ ಭಾಷಣ ಮಾಡಿದ್ದೇ ಮಾಡಿದ್ದು ಒಂದು ನಾಲ್ಕೈದು ಜನ ಸಚಿವರು ಕರ್ಕಂಡು ಹೋಗಿ ಹಿಂಡು ದಂಡು ಕೂರಿಸ್ಕೊಂಡಿದ್ದು ಬೊಮ್ಮಾಯಿ ಆದರೂ ಆನ್ಗಲ್ಗೆ ಅಂದರೆ ಸಿ ಎಂ ಆಗಿದ್ದಾಗಲೇ ತನ್ನ ಜಿಲ್ಲೆಯಲ್ಲೇ ಒಂದು ಎಮ್ ಎಲ್ ಎನ ಗೆಲ್ಲಿಸಿಕೊಳ್ಳಲಾಗದ ಸಿ ಎಂಗೆ ಇನ್ನು ಪಕ್ಕದ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಪಿಗೆ ಎಮ್ ಎಲ್ ಎ ಗೆಲ್ಲಿಸ ನೆವರ್ ಎವರ್ ಹಾಗಾಗಿ ಬೊಮ್ಮಾಯಿಯಿಂದ ಒಂದು ಹೆಚ್ಚುವರಿ ಸ್ಥಾನವನ್ನು ಬಿ ಜೆ ಪಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ಚಾನ್ಸೇ ಇಲ್ಲ ಹಾಗಾಗಿ ಯಡಿಯೂರಪ್ಪ ಅವ್ರನ್ನ ಇವ್ರೇನಾರು ಈಗಲೂ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪ ಅವ್ರನ್ನ ಹಿಂಗೆ ಇಷ್ಟಾದರೂ ಬೊಮ್ಮ ಹಿಂಗೆ ಯಾವುದೋ ಮೊನ್ನೆ ದಾವಣಗೆರೆ ಏನೋ ಅಂತೆ ಅಲ್ಲಿ ಯಾರಿಗೋ ಒಬ್ರಿಗಿರು ಅವಾಜ್ ಹಾಕೋ ಏಯ್ ನೀನು ಯಾಕೆ ಅವ್ರ ಜೊತೆ ಹೋಗ್ತೀಯಾ ಅಂತ ಲೀಡ್ರು ಬಂದ ತಕ್ಷಣ ಹಿಂದೆ ನಿಂತ್ಕೊಳ್ಬೇಕು ಕರೆದು ಕರೆದು ಹಿಂದೆ ನಿಂತ್ಕೊಳ್ಳೋದಲ್ಲ ಲೀಡ್ರಲ್ಲ ಅದು ಲೀಡ್ರ್ ಅಂದರೆ ಬಂದ ತಕ್ಷಣ ಜನ ಹಿಂದೆ ನಿಂತ್ಕೋಬೇಕೆಂದೆ ಶಾಸಕರು ಅವರಲ್ಲ ಸಾಲ ಏ ನಮಸ್ಕಾರ ಸರ್ ಅಂತ ಅದು ಲೀಡರ್ಶಿಪ್ ಹೇಯ್ ಹಿಂದೆ ಹೋದ್ರಷ್ಟೇ ನಿಮಗೆ ನಾನು ಸಿ ನನ್ನ ಹಿಂದೆ ಬರಬೇಕು ಸಿ ಎಮ್ ಅಲ್ಲ ಯಾರೋ ಇಲ್ಲಿ ಸ್ಕೂಲಲ್ಲಿ ಹೇಳ್ತಾರಲ್ಲ ಗುಂಪು ಟೀಮ್ ಲೀಡರ್ ಇರ್ತಾರಲ್ಲ ಸ್ಕೂಲಲ್ಲಿ ಲಾಸ್ಟ್ ಬೆಂಚ್ವರು ಫ್ರಂಟ್ ಬೆಂಚೋರು ಮಿಡಲ್ ಬೆಂಚ್ ಅಂತ ಹಂಗೆ ಗುರು ನೀನು ಅಂಜತೆ ಜೊತೆ ಇರಬೇಕು ಗೊತ್ತಲ್ಲ ಸಿ ಎಮ್ ಸ್ಥಾನ ವೇಟೇಜು ಸರ್ ಹಾಗಾಗಿ ಬೊಮ್ಮಾಯಿಯಿಂದ ನಾಲ್ಕಾಣಿ ಲಿಂಗಾಯ ಲಿಂಗಾಯತ್ರು ಓಟ್ ಹಾಕ್ಬಿಡ್ತಾರೆ ಬೊಮ್ಮಾಯಿ ನೋಡ್ಕೊಂಡು ಶುದ್ಧ ಸುಳ್ಳು ಸೊ ಹಾಗಾಗಿ ಈ ಕುಮಾರಸ್ವಾಮಿ ಹೇಳಿಕೆ ಇದೆಯಲ್ಲ ಬಿ ಜೆ ಪಿಗೆ ನಲವತ್ತು ಕಡೆ ಡ್ಯಾಮೇಜ್ ಒಂದು ಹತ್ತು ಜೆ ಡಿ ಎಸ್ ಕಡೆ ಪ್ಲಸ್ ಆರ್ ಒಂದು ಮೂವತ್ತು ಕಾಂಗ್ರೆಸ್ ಕಡೆ ಪ್ಲಸ್ ಆಗುತ್ತೆ ನಿಮ್ಮ ಪ್ರಕಾರ ಯಡಿಯೂರಪ್ಪ ಅವ್ರ ಮುಖ ನೋಡಿ ಏನು ಬಿ ಜೆ ಪಿ ಓಟ್ ಆಗ್ತಾರ ಸಿ ಎಮ್ ಆಗ್ತಾರೆ ಅಂತ ಓಟ್ ಆಗ್ತಿರಲ್ಲ ಅದೇ ಪ್ರಮಾಣದಲ್ಲಿ ಲಿಂಗಾಯತ ಸಮುದಾಯ ಮತ್ತೆ ಈ ಬಾರಿ ಬಿ ಜೆ ಪಿ ಓಟ್ ಆಗುತ್ತಾ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗ್ತಾರೆ ಅಂದರೂ ಆಗುತ್ತಾ ಅಥವಾ ಬಮ್ಮಾಯಿ ಮುಖ ತೋರಿಸಿದ್ರು ಲಿಂಗಾಯತ್ ಓಟ್ ಹಾಕ್ಬಿಡ್ತಾರೆ ಬಿ ಜೆ ಪಿಗೆ ತಾವೇನು ಹೇಳ್ತೀರಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ